ನೋ ಬಿಗ್ ಡೀಲ್ ವೆರಿ ಸ್ಮಾಲ್ ಅಪ್ಡೇಟ್. ಇದು ಬಂದು ಇವತ್ತು ಐಫೋನ್ ಎಸ್ ಸಿ ನೆಕ್ಸ್ಟ್ ಜನರೇಷನ್ ಬಗ್ಗೆ ಮಾತಾಡೋಣ. ಅಂದ್ರೆ ಲಾಸ್ಟ್ ಐಫೋನ್ ಬಂದು 2020 ಅಪ್ಡೇಟ್ ಆಗಿತ್ತು. ಅದಾದ್ಮೇಲೆ ಅದೇ ತರ ಸಿಗ್ನಿಫಿಕೆಂಟ್ಲಿ ನಮ್ಗೆ ಅಪ್ಡೇಟ್ ನೋಡಕ್ ಸಿಕ್ಕಿಲ್ಲ. ಇವಾಗ ಒಂದಷ್ಟು ರೂಮರ್ ಗಳು ಸರೌಂಡಿಂಗ್ ಆಗಿದಾವೆ, ಅದ್ರ ಬಗ್ಗೆ ಏನದು ಐಫೋನ್ ಎಸ್ ಸಿ ಬಗ್ಗೆ ಒಂದು ಅಪ್ಡೇಟ್ ಗಳು ಇದಾವೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೀರಾ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಮಾಡ್ಬೇಕು, ಏನ್ ಮಾಡ್ಬೇಕು? ಆಲ್ರೆಡಿ ರೂಮರ್ ಗಳು ಬಂದಿತ್ತು, ಇವಾಗ ಇನ್ನಷ್ಟು ಹೈಪ್ ತಗೊಂಡಿದೆ. ಯಾಕಂದ್ರೆ ಎಲ್ಲಾ ರೂಮರ್ ಗಳು ಕೆಲವೊಂದು ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಬಂದಿತ್ತು, ಅದೆಲ್ಲ ಅದು ಅಕ್ಯುರೇಟ್ ಕೆಲವೊಂದು ಆಯ್ತು, ಕೆಲವೊಂದು ಅನ್ ಅಕ್ಯುರೇಟ್ ಆಯ್ತು. ಇವಾಗ ಅದೆಲ್ಲ ರಿಲೀಸ್ ಆಯ್ತು ಕೂಡ. ಇವಾಗ ನೆಕ್ಸ್ಟ್ ಜನರೇಷನ್ ಬಗ್ಗೆ ಹೋಗ್ಲೇಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಇವಾಗ ಆಪ್ ರೂಮರ್ ಗಳು ಶುರು ಆಗಿರೋದು ಬಂದು ಐಫೋನ್ ಎಸ್ ಸಿ ಬಗ್ಗೆ, ಅಂದ್ರೆ ಐಫೋನ್ ಎಸ್ ಸಿ ನೆಕ್ಸ್ಟ್ ಜನರೇಷನ್ ಬಗ್ಗೆ. ಇದು ಬಂದು 2022 ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಪಕ್ಕಿ ಈಗ ಇವಾಗ ಡಿಸೈನ್ ನ ಲುಕ್ ಎಲ್ಲ ಮಾತಾಡ್ಬೇಕಂದ್ರೆ, ಈ ಡಿಸೈನ್ ಬಂದು ಐಫೋನ್ ಎಕ್ಸ್ ಆರ್ ಸೇಮ್ ಡಿಸೈನ್ ನ ಹೊಂದಿರುತ್ತಂತೆ. ಹಾಗೂ ಇಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂದ್ರೆ 6.1 inch ಡಿಸ್ಪ್ಲೇ ಎಲ್ ಸಿ ಡಿ, ಅಂದ್ರೆ ಎಲ್ ಸಿ ಡಿ ಡಿಸ್ಪ್ಲೇ ಲಾಸ್ಟ್ ಐಫೋನ್ ಕೂಡ ಅಂತಾನು ಮೆನ್ಷನ್ ಮಾಡ್ತಿದ್ದಾರೆ. ಇದಾದ್ಮೇಲೆ ಯಾವ್ದೇ ತರ ಐಫೋನ್ ಬಂದ್ರು ಕೂಡ ಐಫೋನ್ ಎಸ್ ಸಿಲಿ ಅದು ಓಲೆಡ್ ಪ್ಯಾನೆಲ್ ಆಗಿರುತ್ತಿಲ್ಲ, ಬೇರೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಮೇ ಬಿ ಇದು ಎಲ್ ಸಿ ಡಿ ಲಾಸ್ಟ್ ಐಫೋನ್ ಅಂತ ಹೇಳ್ತಿದ್ದಾರೆ. ಯಾರು ಐಫೋನ್ ಬೈ ಮಾಡ್ಬೇಕು, ಅದು ಎಲ್ ಸಿ ಡಿ ಪ್ಯಾನೆಲ್ ಇದ್ದು ಬೈ ಮಾಡ್ಬೇಕು ಅಂದ್ರೆ ಆರಾಮಾಗಿ ಇದನ್ನ ಲಾಂಚ್ ಆದ್ಮೇಲೆ ತಗೋಬಹುದು. ಹಾಗೂ ನೆಕ್ಸ್ಟ್ ಬಂದು ಕ್ಯಾಮರಾದಲ್ಲಿ ಸಿಗ್ನಿಫಿಕೆಂಟ್ಲಿ ಅಪ್ಡೇಟ್ ಮಾಡ್ತಾರೆ. ಹಾಗೂ ಇಲ್ಲಿ ಕೆಲವೊಂದು ರೂಮರ್ ಗಳು ಮೆನ್ಷನ್ ಮಾಡಿರೋ ಪ್ರಕಾರ ಇಲ್ಲಿ ನಾಚ್ ಇರೋದಿಲ್ಲ, ನಾಚ್ ಇಲ್ದಿರೋ ಕಾರಣ ಟಚ್ ಐ ಡಿನೂ ಇರೋದಿಲ್ಲ. ಟಚ್ ಐ ಡಿ ಇದಂದ್ರೆ ಫಿಂಗರ್ ಪ್ರಿಂಟ್ ಇರುತ್ತೆ, ಆದ್ರೆ ಎಲ್ಲಿರುತ್ತೆ ಅಂದ್ರೆ ವಾಲ್ಯೂಮ್ ಅನ್ಲಾಕ್ ಲಾಕ್ ಬಟನ್ ಇರುತ್ತಲ್ಲ ಅದ್ರಲ್ಲಿ, ಸೇಮ್ ಸಿಮಿಲರ್ ಆಗಿ ಐಪ್ಯಾಡ್ ಮಿನಿ ಆಗುವ ಐಪ್ಯಾಡ್ ಏರ್ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದ್ರ ಲಾಕ್ ಬಟನ್ ಅಲ್ಲೇ ಫಿಂಗರ್ ಪ್ರಿಂಟ್ ನ ಆಡ್ ಮಾಡಿದಾರಲ್ಲ, ಅದೇ ಟೆಕ್ನಾಲಜಿ ಇವಾಗ ಐಫೋನ್ ಎಸ್ ಸಿ ಲು ಕೂಡ ಇಂಟ್ರೊಡ್ಯೂಸ್ ಆಗುತ್ತಂತೆ. ಒಟ್ಟಿನಲ್ಲಿ ಸಿಗ್ನಿಫಿಕೆಂಟ್ಲಿ ಡಿಸ್ಪ್ಲೇ ಅಲ್ಲಿ ಅಪ್ಡೇಟ್ ಸಿಕ್ಕಿದೆ. ಹಾಗೂ ಇಲ್ಲಿ ಐಫೋನ್ 11 ಕಿಂತ ಮಚ್ ಮೋರ್ ಪವರ್ಫುಲ್ ಅಂತಾನು ಮೆನ್ಷನ್ ಆಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಎರಡು ವಿಷಯ ಇದೆ. ಒಂದು ಬಂದು A15 ಬಯೋನಿಕ್ ಚಿಪ್ಸೆಟ್ ನ ಯೂಸ್ ಮಾಡ್ತಿರೋದು, ಇನ್ನೊಂದು ಬಂದು 5G ಟೆಕ್ನಾಲಜಿನ ಐಫೋನ್ ಎಸ್ ಸಿ ಮಾಡೆಲ್ ಅಲ್ಲಿ ಯೂಸ್ ಮಾಡ್ತಿರೋದು. ಯೂಶಲಿ ಐಫೋನ್ 2020 ಕೂಡ ಇದೇ ತರ ಅಪ್ಡೇಟ್ ಆಗಿತ್ತು, ಆಗಿನ ಟೈಮ್ ಅದು ಪವರ್ಫುಲ್ ಐಫೋನ್ ಆಗಿತ್ತು ಬಜೆಟ್ ಲೋ ಬಜೆಟ್ ಅಲ್ಲಿ. ಇವಾಗ ಬರುವುದು ಅಷ್ಟೇ, ಆಪಲ್ ಅದನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದ್ರೆ ಯಾವ್ದಾದ್ರು ಓವರ್ ಎಕ್ಸ್ಪೆನ್ಸಿವ್ ಟೆಕ್ನಾಲಜಿ ಆಪಲ್ ಇರುತ್ತೆ ಅದನ್ನ ಕಟ್ ಆಫ್ ಮಾಡಿ ಒಂದು ಬಜೆಟ್ ಫ್ರೆಂಡ್ಲಿ ಮಾಡಿ ಅದನ್ನ ಮೋಸ್ಟ್ ಪವರ್ಫುಲ್ ಸೆಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಮೇಬಿ ನಾಟ್ ಶೋರ್, ಇವಾಗ ಇನ್ನಷ್ಟು ಡೀಟೇಲ್ ಆಗಿ ಇನ್ನೊಂದು ಬರುತ್ತೆ ರೂಮರು, ಮೇಬಿ ಅಲ್ಲಿವರೆಗೂ ವೇಟ್ ಮಾಡೋಣ. ಹಾಗೂ ಇವಾಗ ಐಫೋನ್ ಎಸ್ ಬಗ್ಗೆ ಇದಾಯ್ತು, ಒಂದು ಸಣ್ಣ ಅಪ್ಡೇಟ್. ಇದ್ರ ಬಗ್ಗೆ ಇನ್ನಷ್ಟು ರೂಮರ್ ಲೀಕ್ಗಳು ಖಂಡಿತ ಬರುತ್ತೆ, ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಹೊಸ ಹೊಸ ಆಪಲ್ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ರೂಮರ್ಗಳು ಶುರು ಆಗಿದಾವೆ, ಇನ್ನಷ್ಟು ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸ್ಟೇ ಸೇಫ್ ಅಂಡ್ ಸಿ ಯು ಸೂನ್. ಬೈ ಗೈಸ್.